ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಪ್ರತಿಯೊಂದು ಅಪ್ಲಿಕೇಶನ್ಸ್ ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡೋದಕ್ಕೆ ಶುರು ಮಾಡುತ್ತೆ. हेलो फ्रेंड्स, वेलकम बैक. दिस इज शिवानंद. थैंक्स फॉर सब्सक्राइबिंग माय चैनल एंड थैंक्स फॉर योर लव एंड सपोर्ट. वीडियो ना एंड्रॉइड अप्लिकेशन अडवांटेज ಈ ಅಪ್ಲಿಕೇಶನ್ ಮುಖಾಂತರ ನಮ್ಮ ಮೊಬೈಲ್ನಲ್ಲಿ ಇರುವಂತ ಪ್ರತಿಯೊಂದು ಅಪ್ಲಿಕೇಶನ್ಸ್ ಗಳ ಒಂದು ಎಪಿಕೆ ಲಿಂಕ್ ನಾವು ಯಾರಿಗಾದರೂ ಶೇರ್ ಮಾಡಬಹುದು. ಈಗ ನಿಮಗೆ ಗೊತ್ತಿರಬಹುದು ತುಂಬಾ ಸರಿ ನಾವು ಕೆಲವೊಂದು ಅಪ್ಲಿಕೇಶನ್ಸ್ ಗಳನ್ನ ನಮ್ಮ ಮೊಬೈಲ್ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾರಾದರೂ ಅಪ್ಲಿಕೇಶನ್ ಬಗ್ಗೆ ನಮಗೆ ಕೇಳಿದಾಗ ನಾವು ಏನು ಮಾಡ್ತೀವಿ, ಅಪ್ಲಿಕೇಶನ್ ಒಂದು ನೇಮ್ ಹೇಳ್ತೀವಿ ಅಥವಾ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ನೀವು ಸರ್ಚ್ ಮಾಡ್ಕೊಳ್ಬೋದು ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಬಟ್ ಫ್ರೆಂಡ್ಸ್, ನಮಗೆ ಈ ಅಪ್ಲಿಕೇಶನ್ಸ್ ಗಳ ಒಂದು ಲಿಂಕ್ ಗಳನ್ನ ನಾವು ಯಾವ ರೀತಿಗೆ ಶೇರ್ ಮಾಡಬೇಕಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಒಂದು ಹೆಲ್ಪ್ ಇಂದ ನಾವು ಈ ಅಪ್ಲಿಕೇಶನ್ ಮುಖಾಂತರ ನಾವು ತುಂಬಾ ಈಸಿಯಾಗಿ ಆ ಅಪ್ಲಿಕೇಶನ್ ಒಂದು ಎಪಿಕೆ ಲಿಂಕ್ ನಾವು ಶೇರ್ ಮಾಡಬಹುದು. ಎಪಿಕೆ ಲಿಂಕ್ ಅಂತಂದ್ರೆ ನಾವೀಗ ಆ ಒಂದು ಅಪ್ಲಿಕೇಶನ್ ಒಂದು ಲಿಂಕ್ ಅನ್ನು ಶೇರ್ ಮಾಡಿದ ತಕ್ಷಣ ಅವರು ಆ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಏನಾಗುತ್ತೆ, ಇನ್ಸ್ಟಾಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಅದನ್ನ ನಾವು ಯಾವ ರೀತಿಯಾಗಿ ನಾವು ಶೇರ್ ಮಾಡಬಹುದು, ಯಾವ ರೀತಿಯಾಗಿ ಎಪಿಕೆ ಲಿಂಕ್ ಆಗಿ ನಾವು ಶೇರ್ ಮಾಡಬಹುದು ಅನ್ನೋದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ ಅಪ್ಲಿಕೇಶನ್ ಯಾವುದು, ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ನ ಮಾಡಬೇಕು ಅನ್ನೋರ ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಫಸ್ಟ್ ನಾವೀಗ ಅಪ್ಲಿಕೇಶನ್ ಓಪನ್ ಮಾಡೋಣ. ಈ ಅಪ್ಲಿಕೇಶನ್ ನಾವು ಓಪನ್ ಮಾಡಿದ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಮಗೆ ಇಲ್ಲಿ ಲೋಡ್ ಆಗೋದಕ್ಕೆ ಶುರು ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ನೀವು ಯಾರಿಗೆ ಯಾವ ಅಪ್ಲಿಕೇಶನ್ನ ನೀವು ಸೆಂಡ್ ಮಾಡ್ಬೇಕಂತ ಇರ್ತೀರೋ ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಬಾಕ್ಸ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಆ ಬಾಕ್ಸ್ ಮೇಲೆ ನೀವು ಈ ರೀತಿಯಾಗಿ ನೀವು ಕ್ಲಿಕ್ನ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಒಂದು ಸೆಂಡ್ ಒಂದು ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ನ ನೀವು ಯಾವ್ದ್ರ ಮುಖಾಂತರ ನೀವು ಶೇರ್ನ ಮಾಡ್ಬೇಕಂತ ಇರ್ತೀರೋ, ಅದು ವಾಟ್ಸಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಥವಾ ಜಿಮೇಲ್ ಆಗಿರ್ಬೋದು. ಸೊ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ವಾಟ್ಸಪ್ನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ವಾಟ್ಸಪ್ನ ನಾನು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ, ಸೊ ಈಗ ನಾನು ಯಾರಿಗಾದ್ರೂ ಈ ಒಂದು ಅಪ್ಲಿಕೇಶನ್ ಲಿಂಕ್ನ ನಾನು ಶೇರ್ನ ಮಾಡಬೇಕಾಗಿರುತ್ತೆ, ಆ ನಂಬರ್ನ ನಾನು ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಫ್ರೆಂಡ್ಸ್, ಆ ಸೆಂಡ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಈ ಅಪ್ಲಿಕೇಶನ್ ಏನಿದೆ, ಇದು ಒಂದು ರೀತಿಯಾದ ಎಪಿಕೆ ಲಿಂಕ್ ಆಗಿ ಇದು ಕ್ರಿಯೇಟ್ ಆಗುತ್ತೆ. ಎಪಿಕೆ ಲಿಂಕ್ ಥರ ಇದು ಜನರೇಟ್ ಆಗ್ಬಿಟ್ಟು ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಅವರಿಗೆ ಸೆಂಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಅವರಿಗೆ ಈ ಒಂದು ಎಪಿಕೆ ಲಿಂಕ್ ಸೆಂಡ್ ಆದ ತಕ್ಷಣ ಅವ್ರು ಇದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಅದನ್ನ ಡೈರೆಕ್ಟ್ ಆಗಿ ಅವ್ರು ಇಲ್ಲಿಂದನೇ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಅಂದ್ರೆ ಇದು ಯಾವುದೇ ರೀತಿಯ ಒಂದು ಗೂಗಲ್ ಸ್ಟೋರ್ ಒಳಗಡೆ ಕೂಡ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಅವ್ರು ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿದ್ರೆ ಸಾಕು, ಇಲ್ಲಿ ಇನ್ಸ್ಟಾಲ್ ಅಂತ ಅವ್ರಿಗೆ ಒಂದು ಆಪ್ಷನ್ ಸಿಗುತ್ತೆ. ಜಸ್ಟ್ ಅದ್ರ ಮೇಲೆ ಅವ್ರು ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು, ಅವರ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನ್ ಏನಾಯ್ತು, ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗೆ ನಿಮಗೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಒಂದೇ ಅಪ್ಲಿಕೇಶನ್ ಅಲ್ಲದೆ ನೀವು ಎಷ್ಟು ಅಪ್ಲಿಕೇಶನ್ ಲಿಂಕ್ನ, ಅಂದರೆ ಎಷ್ಟು ಅಪ್ಲಿಕೇಶನ್ ಒಂದು ಎಪಿಕೆ ಲಿಂಕ್ನ ಕೂಡ ನೀವು ತುಂಬಾ ಈಸಿಯಾಗಿ ಅವರಿಗೆ ನೀವು ಶೇರ್ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಹಾಗೆಯೇ ನೀವು ಇಲ್ಲಿ ಮೇಲೆ ಕಾಣಿಸ್ತಾರಂತ ಒಂದು ತ್ರೀ ಲೈನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಅಪ್ಲಿಕೇಶನ್ ನೀವು ಡಾರ್ಕ್ ಮೋಡ್ನಲ್ಲೂ ಕೂಡ ನೀವು ಎನೇಬಲ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಡಾರ್ಕ್ ಮೋಡ್ ಅಂತ ಕಾಣಿಸ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಈ ಅಪ್ಲಿಕೇಶನ್ ನಿಮಗೆ ಡಾರ್ಕ್ ಮೋಡಲ್ಲೂ ಕೂಡ ಎನೇಬಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ನೀವು ಈ ಅಪ್ಲಿಕೇಶನ್ ಈ ಒಂದು ಡಾರ್ಕ್ ಮೋಡಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತೆ ಇಲ್ಲಿ ರೀಸೆಂಟ್ ಅಂತ ಏನಾದ್ರೆ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ, ಸೊ ನೀವು ಯಾರಿಗೆ ಈ ಅಪ್ಲಿಕೇಶನ್ಸ್ಗಳನ್ನ ನೀವು ಸೆಂಡ್ನ ಮಾಡಿರ್ತೀರೋ ಅಪ್ಲಿಕೇಶನ್ಸ್ಗಳೆಲ್ಲ ನಿಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಮತ್ತೆ ಫ್ರೆಂಡ್ಸ್, ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೆ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ನ ನೀವು ಮಾಡಿ ಕೇಳ್ಬೋದು. ಮತ್ತೆ ಫ್ರೆಂಡ್ಸ್, ನೀವು ಯಾವುದೇ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ಆ ಅಪ್ಲಿಕೇಶನ್ ಕೇಳುವಂಥ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ನೀವು ಅಲೋನ ಮಾಡಿ. ಈ ಪರ್ಮಿಷನ್ಸ್ಗಳನ್ನ ನೀವು ಸರಿಯಾಗಿ ಅಲೋನ ಮಾಡದಿದ್ರೆ ಏನಾಗುತ್ತೆ, ಅಪ್ಲಿಕೇಶನ್ ನಿಮಗೆ ಪ್ರಾಪರ್ ಆಗಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಪರ್ಮಿಷನ್ಸ್ಗಳನ್ನ ಕೂಡ ನೀವು ಅಲೋನ ಮಾಡಿ ಆಮೇಲೆ ಈ ಅಪ್ಲಿಕೇಶನ್ಸ್ಗಳನ್ನ ನೀವು ವರ್ಕ್ನ ಮಾಡಿದ್ರೆ ತುಂಬಾ ಪ್ರಾಪರ್ ಆಗಿ ಅಪ್ಲಿಕೇಶನ್ ನಿಮಗೆ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆಗೆ ಮೀಟ್ ಆಗೋಣ ಎಲ್ಲರಿಗೂ. ಟೇಕ್ ಕೇರ್.